ಬೇರೆ ಯಾರೇ ಬಂದ್ರೆ ಹೇಳಿದ್ರು ನಂಬ್ತೀವಿ, ಸೆಲೆಬ್ರಿಟೀಸ್ ಬಂದ್ರೆ ಹೇಳಿದ್ರು ನಂಬ್ತೀವಿ, ನಾನು ಇದರಿಂದನೇ ವಿಶ್ವ ಸುಂದರಿ ಆಗಿದ್ದಂದ್ರು ನಂಬ್ತೀವಿ. ನಮ್ ಪಕ್ಕದ ಮನೆ ಬಂದು ಶಂಕರಣ್ಣ, ನಾನ್ ಮೋದಿಗೆ ಪರೇಡ್ ತಗೊಂಡು ನೋಡಿ ನಾನೀಗ ನಡೆಯೋ ತರ ಆಗಿದೆ ಅಂತ ನಡೆದು ತೋರಿಸ್ರು, ಅವ್ರು ಮಲಗಿ ನೋಡಿದ್ದಾರೆ, ಇವರು ನಡೆದು ತೋರಿಸ್ರು ಕೂಡ ನಮ್ಮಲ್ಲ. ಯಾಕಂತ ಹೇಳಿದ್ರೆ ಐಶ್ವರ್ಯ ಉದ್ಧಾರ ಆಗ್ಬೇಕು, ಶಂಕರಣ್ಣ ಉದ್ಧಾರ ಆಗ್ಬಾರ್ದು. ಅಲ್ಟಿಮೇಟ್ ಸೂತ್ರ, ಒಬ್ಬ ರೈತ ಆದವನು 10 ಜನಕ್ಕೆ 15 ಜನಕ್ಕೆ ಕೆಲಸ ಕೊಡಬಹುದು, ಒಬ್ಬ ಮ್ಯಾನುಫ್ಯಾಕ್ಚರ್ ಆದವನು 1000 ಜನಕ್ಕೆ ಕೆಲಸ ಕೊಡಬಹುದು, ಬಟ್ ಒಬ್ಬ ನೇರ ಮಾರುಕಟ್ಟೆ ಮಾಡೋನು 1,00,000,000 ಜನಕ್ಕೆ ಕೆಲಸ ಕೊಡಬಹುದು. ಅದು ಇದರ ಸ್ಪೆಷಾಲಿಟಿ ಅಂದ್ರೆ, ಅದು ಇದರ ತಾಕತ್ತು. ಇವತ್ತು ನಿಮ್ ಕೈಯಲ್ಲಿ 1,00,000 ಜನಕ್ಕೆ ಕೆಲಸ ಕೊಡುವಂತ ತಾಕತ್ ಇದೆ. ಒಂದೇ ದಿನಕ್ಕೆ 1 ಕೋಟಿ ಜನ ಬಂದು ನನಗೆ ಕೆಲಸ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಬಿಸ್ನೆಸ್ ಅವಕಾಶ ಕೊಡುವಂತಹ ಗತ್ತಿನಲ್ಲಿ ನೀವಿದ್ದೀರಾ, ಒಂದು ಸಿಸ್ಟಮ್ ಅಲ್ಲಿ ನೀವಿದ್ದೀರಾ, ಒಂದು ಅದ್ಭುತವಾದಂತಹ ಸಿಸ್ಟಮ್. ಇನ್ನು ಕೆಲವೇ ದಿನದಲ್ಲಿ ನಾನು ಈ ರಾಜ್ಯದ ಪ್ರತಿಷ್ಠಿತ ಹುದ್ದೆಗಳಲ್ಲಿ ಒಂದಾದಂತ KS ಆಫೀಸರ್ ಆಗ್ತಾ ಇದ್ದೀನಿ. ಆದ್ರೆ ಮೋದಿ ಕೆರೆಯಲ್ಲಿ ಇರ್ತಕ್ಕಂತ ವೈಭೋಗ ಮೋಸ್ಟ್ಲಿ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಅಲ್ಲಿ ಜಸ್ಟ್ ಅಂಡ್ ಸರ್ವೆಂಟ್ ಅಷ್ಟೇ. ಐ ಎಮ್ ನಾಟ್ ಎ ಲೀಡರ್ ಅಂಡ್ ಕಿಂಗ್ ಮೇಕರ್. ಇಲ್ಲಿ ಪ್ರತಿಯೊಂದನ್ನು ಕೂಡ ಮಾಡಬಹುದು ಅಂತಕ್ಕಂಥದ್ದನ್ನ ನಮ್ಮ KB ವೀರೇಶ್ ಸರ್ ಕಡೆಯಿಂದ ನಾವು ತಿಳ್ಕೊಂಡು, ಕಲ್ಲೇಶಪ್ಪ ಜಿ ಅವರು ಕೊಟ್ಟಂತ ನಾಲೆಡ್ಜ್, ಅಂಡ್ ನಮ್ಮ ಮಂಜುನಾಥ್ ಶೆಟ್ಟಿ ಸರ್ ಅಂಡ್ ದೇವಾಡಿಗ ಸರ್ ಜಿ ಅವರ. ನಾನು ರೀಸೆಂಟ್ಲಿ ಮಲ್ಲೇಶ್ವರಂ ಅಲ್ಲಿ ಒಬ್ಬರಿಗೆ ಬಿಸ್ನೆಸ್ ಅಪರ್ಚುನಿಟಿ ಕೊಡಕ್ ಹೋದಾಗ, ಅವ್ರ ಹತ್ರ ಆಲ್ರೆಡಿ 4 ಕಾರ್ ಇದೆ, 3 ಮನೆ ಇದೆ, ಕೋಟಿಗಟ್ಟಲೆ ಆಸ್ತಿ ಇದೆ. ಅವ್ರು ಫಸ್ಟ್ ಕೇಳಿದಷ್ಟೇ, ಮಂಜುನಾಥ್ ನಮ್ಮ ಪ್ರೊಡಕ್ಟ್ ಯೂಸರ್, ಮಂಜುನಾಥ್ ನಾನು ಮೋದಿಗೆ ಅವಕಾಶ ಯಾಕೆ ತಗೋಬೇಕು, ನನ್ನ ಹತ್ರ ಆಲ್ರೆಡಿ ಕಾರ್ ಇದೆ, ನೀವೇನು ತಗೊಂಡಿದ್ದೀರಾ, ನೀವೇನು ಮನೆ ಕಟ್ಟಿದ್ದೀರಾ, ಮನೆ ಆಲ್ರೆಡಿ ಇದೆ, ಇನ್ಕಮ್ ಆಲ್ರೆಡಿ ಇದೆ, ಯಾಕೆ ಅಂತ ನಾನು ಸಿಂಪ್ಲಿ ಅವ್ರಿಗೆ ನೆಕ್ಸ್ಟ್ ಕ್ವಶನ್ ಇಷ್ಟೇ ಕೇಳಿದ್ದು, ಸರ್ ನಿಮ್ಮ ಹತ್ರ ಕಾರ್ ಇದೆ, ನಿಮ್ಮ ಹತ್ರ ಮನೆ ಇದೆ, ನೀವು ಎಷ್ಟು ಜನಕ್ಕೆ ಕೊಡ್ಸೋಕ್ಕಾಗುತ್ತೆ, ಎಷ್ಟು ಜನಕ್ಕೆ ಕೊಡ್ಸೋಕ್ಕಾಗುತ್ತೆ. ಹಳೆ ಪ್ಲಾನ್ ಅಲ್ಲಿ ಅನ್ಬಿಲೀವಬಲ್ ಆಗಿದೆ, ಈಗ ಬಂದಿರುವಂತ ಹೊಸ ಪ್ಲಾನ್ ನಾನ್ ಡ್ಯಾಮ್ ಶೋರ್, ಐ ಪ್ರಾಮಿಸ್ ಯು, ನಾವು 15 ವರ್ಷ ತಗೊಂಡ್ರೆ ಯಾರಾದ್ರೂ ಒಬ್ಬ ಕೂತಂತ ವ್ಯಕ್ತಿ ತಡೆ ತಕ್ಕೊಂಡು ಮಾಡ್ತೀನಿ ಸರ್ ಅಂತ ಅನ್ಕೊಂಡ್ರೆ 3-5 ವರ್ಷದಲ್ಲಿ ಸರಿ. ನಾವು ಹಳ್ಳಿ ಕಡೆ ಹೋದ್ರೆ, ಊರ್ ಕಡೆ ಹೋದ್ರೆ, ಏ ಮೋದಿಕೇರಾ, ನಂಗೆ ಗೊತ್ತು ಬಿಡು, ಏನ್ ಗೊತ್ತು, ಆ ಕಿಟ್ಟು ಪ್ರಾಡಕ್ಟ್ ಅಷ್ಟೇ ಗೊತ್ತು, ಇದೆಲ್ಲ ಗೊತ್ತಾ, ಇದನ್ನ ಹೇಳಿ ಮತ್ತೆ ಇದನ್ನ ಹೇಳಿ. ಮೊನ್ನೆ ರಾಜು ಸರ್ ಒಂದು ಆಡಿಯೋ ಕಳಿಸಿದ್ರು, ನನ್ನ ಆಡಿಯೋ ನನಗೆ